ಘರ್ ವಾಪಸಿ ವಿಚಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೊಸ ಆಯಾಮವನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎರಡು ತಿಂಗಳಲ್ಲಿ 30ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಪಕ್ಷವನ್ನು ಬಿಡ್ತಾರೆ. ಇದನ್ನು ಮರೆಮಾಚಲಿಕ್ಕೆ ಕಾಂಗ್ರೆಸ್ ನಾಯಕರು ಆಪರೇಷನ್ ಹಸ್ತದ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ. ಹೊಸ ಬಾಂಬ್ ಅನ್ನು ಸಿಡಿಸಿರುವಂತಹದ್ದು ಎಚ್ ಡಿ ಕುಮಾರಸ್ವಾಮಿ ಅವರು. ನನ್ನ ಪಕ್ಷದ ಶಾಸಕರು ನನ್ನ ತಿಳುವಳಿಕೆ ಇರತಕ್ಕಂಥ ರೀತಿಯಲ್ಲಿ ಯಾವುದೇ ಶಾಸಕರು ಪಕ್ಷ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಕಾಂಗ್ರೆಸ್ನವರು ಇದನ್ನು ಯಾತಕ್ಕೆ ಈ ವಿಷಯ ಬಿಟ್ಟಿದ್ದಾರೆ, ಯಾತಕ್ಕೆ ಇದಕ್ಕೆ ಕೈ ಹಾಕಿದ್ದಾರೆ? ಕಾಂಗ್ರೆಸ್ನಲ್ಲೇ ಸುಮಾರು 20-30 ಜನ ಶಾಸಕರು ಪಕ್ಷ ಬಿಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಇವರು ಮಾಡ್ಕೊಂಡಿದ್ದಾರೆ ಈ ಸರ್ಕಾರದಲ್ಲಿ. ಇವತ್ತು ಕಳೆದ 2 ತಿಂಗಳ ಆಡಳಿತದಲ್ಲಿ ಅದನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಇವತ್ತು BJPಯಿಂದ JDSದಿಂದ 20 ಜನ ಸಂಪರ್ಕದಲ್ಲವರೇ, 10 ಜನ ಸಂಪರ್ಕದಲ್ಲವರೇ ಇದನ್ನು ಹೇಳ್ಕೊಂಡು ಈಗ ಕಾಂಗ್ರೆಸ್ಸಿಂದ ಹೊರಗೆ ಬರೋಕ್ಕೆ ರೆಡಿಯಾಗವರಲ್ಲ ಹಲವಾರು ಜನ, ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತೇಳಿ ಹೊರಟಿರೋದಕ್ಕೆ ಈ ಘರ್ ವಾಪಸ್ಸಿ ಅಂತ ಒಂದು ಕಡೆ, ಇನ್ನೊಂದು ಕಡೆ JDSನಿಂದ ಬರ್ತಾರೆ ಅಂತಕ್ಕಂಥದ್ದು, ಇದನ್ನು ಇವತ್ತು ಗುಮ್ಮ ಬಿಟ್ಕೊಂಡು ಆಟ ಆಡ್ತಾವ್ರೆ.